ಜೋಗ್ ಜಂಕ್ಷನ್ ನೋ ಟೆನ್ಷನ್ ನೋಡ್ರಿ ಗಂಡ ಹೆಂಡತಿ ಅಂತ ಈ ಸಂಭಾಷಣೆ ಎಷ್ಟು ಮಜಾ ಅದ ಅಂತ ಹೇಳಿ ಗಂಡ ಆಫೀಸ್ನಿಂದ ಮನೆಗೆ ಬಂದ ಆಯ್ಕೆ ಅಗ್ದಿ ಸಂತಸದಿಂದ ನಕ್ಕೋತಂದ ಗಂಡಗೆ ಬಂದು ಹೇಳಿದ್ಲು ನಾನು ನಿಮ್ಗೊಂದು ಭಾರಿ ಖುಷಿ ವಿಚಾರ ಹೇಳ್ಬೇಕಂತ ಮಾಡಿದ್ವಿ ಗಂಡ ಅಂದ ಹೇಳಿ ಹೇಳಿ ಏನಾಯ್ತು ಅಂತ ಏನಿಲ್ಲ ನಾನು ಅದನ್ನ ಕೇಳಿದ್ರು ಭಾಳ ಖುಷಿ ಆಗ್ತೀರಿ ಅಂತ ನನಗೆ ಅನಿಸ್ತದೆ ನಾ ಹೇಳಿ ನಮ್ಮ ಸಂಸಾರ ದೊಡ್ಡದಾಗ್ಲಿಕ್ಕೆ ನಾವು ಮೂರಾಗವರಿದ್ದೇವೆ ಗಂಡ ಹೌದಾ ಖರೆ ಹೇಳ್ತಿ ಖರೆ ಹೇಳು ಅಂತ ಹೇಳಿ ಭಯಂಕರ ಖುಷಿ ಆದ ಅದಕ್ಕೆ ಕೇಳಿದ್ಲು ಹೌದ್ರಿ ಹೌದು ನೋಡ್ರಿ ಸೋಮವಾರ ನಮ್ಮ ತಾಯಿ ಇಲ್ಲಿಗೆ ಬರೋರಿದ್ದಾರೆ ಇನ್ಮೇಲೆ ಅವ್ರು ನಮ್ಮ ಜೊತೆನೇ ಇರ್ತಾರೆ ಸರಿ ತಪ್ಪಿನ ಬಗ್ಗೆ ಟೀಚರ್ ಸ್ಟೂಡೆಂಟ್ಸ್ಗೆ ಮಾಹಿತಿ ಕೊಡೋದ್ರ ಬಗ್ಗೆ ಹೇಳ್ತಾರೆ ಮೊದಲೇ ಸರ್ತೆ ಟೀಚರ್ ಹೇಳಿದರು ನೋಡ್ರಿ ಸರಿ ತಪ್ಪನ್ನು ನೀವು ನಿಮ್ಮ ವಿವೇಚನೆಯಿಂದ ಹೇಳಬೇಕು ಜೀಬ್ರಾ ಕ್ರಾಸಿಂಗ್ ಮೇಲೆ ಯಾವತ್ತೂ ಕ್ರಾಸ್ ಮಾಡಬೇಕು ಇದು ಸರಿನೋ ತಪ್ಪು ಎಲ್ಲ ಹುಡುಗರು ಹೇಳಿದರು ಇದು ಸರಿ ಸರಿ ಅಂದರು ಟೀಚರ್ ವೆರಿ ಗುಡ್ ಅಂದರು ಅವರು ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದರು ನೋಡ್ರಿ ಕೆಂಪ್ ಲೈಟ್ ಹತ್ತಿದಾಗ ಡ್ರರ್ ಅಂತ ಹೋಗಿಬಿಡ್ಬೇಕು ಏನು ತಪ್ಪು ತಪ್ಪು ಅಂದರು ಎಲ್ಲ ಕರೆಕ್ಟ್ ನೋಡ್ರಿ ಹೀಗೆಲ್ಲ ನೀವು ಕರೆಕ್ಟಾಗಿ ವಿವೇಚನೆ ಮಾಡಿ ನೈತಿಕತೆಯ ಪಾಠ ಇದು ನೋಡಿ ಹೇಳ್ರಿ ಅಂತ ಹೇಳಿದರು ಸರಿ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೇಳ್ತೀನಿ ಜ್ವಾಕಿಂದ ಹೇಳ್ರಿ ಈಗ ಕಿಸ್ತಾಗಿಂದ ರೊಕ್ಕ ತಕ್ಕೊಳ್ಳೋದು ಸರಿನೋ ತಪ್ಪು ಅಂದ್ರೆ ಅದಕ್ಕೊಬ್ಬ ಹುಡುಗನಿಂತ ಹೇಳ್ದ ಅದು ಸರಿನೂ ಅಲ್ಲ ತಪ್ಪು ಅಲ್ಲ ಅದು ತಕ್ಕೊಳ್ಳೋದು ಹೇಳ್ತೀನ ಸರ್ ನನ್ನ ಹೆಂಡತಿಗೆ ವಯಸ್ಸಾಗಿತ್ತು ಮಗ ಕಲ್ಕತ್ತಾಗ ದುಡಿದಿದ್ರೆ ಮಗಳು ದಿಲ್ಲಿ ಒಳಗಿರ್ತಿದ್ಲು ಸೊ ಇವರಿಬ್ಬರು ಹಬ್ಬಕ್ಕೆ ಹುಣ್ಣಿಗೆ ತಮ್ಮ ಹತ್ರ ಬಂದು ಭೇಟಿಯಾಗಲಿ ಅಂತ ಹೇಳಿ ತಂದೆ ತಾಯಿ ಆಶಾ ಆದರೆ ಈಗೀಗ ಪಾಪ ತಮ್ಮ ತಮ್ಮ ಕೆಲಸದಾಗ ವ್ಯಸ್ತ ಆಗಿರುವಂಥ ಮಕ್ಕಳು ಬರ್ತಿದ್ದಿಲ್ಲ ಏನೋ ನೆವ ಹೇಳಿ ತಪ್ಪಿಸ್ತಿದ್ರು ಅದಕ್ಕೆ ಈ ಸರ್ತೆ ಅಪ್ಪ ಒಂದು ಐಡಿಯಾ ಮಾಡ್ದ ಇಮಿಡಿಯೇಟ್ಲಿ ತನ್ನ ಮಗ ಫೋನ್ ಮಾಡ್ದ ಹಲೋ ಮಗನ ನಾ ಭಾಳ ಟೆನ್ಷನ್ ಆಗಿದ್ದೀನಿ ವಿಷಯ ಏನು ಹೇಳ್ತೀನಿ ಸ್ಟ್ರೇಟಾಗಿ ಕೇಳು ಏನು ಪ್ರಶ್ನೆ ಕೇಳಿಕ್ಕೆ ಹೋಗಬೇಡ ನಿಮ್ಮ ಅವ್ವನ್ನ ಲಗ್ನ ಆಗಿ ಇವತ್ತಿಗೆ 40 ವರ್ಷ ಆದವು 40 ವರ್ಷ ಸಾಕಾಗಿ ಹೋಗಿಬಿಟ್ಟದ ನನಗೆ ನಾ ಡೈವರ್ಸ್ ತೊಗೋಬೇಕಂತ ಮಾಡೀನಿ ನೀ ನಿಮ್ಮ ತಂಗಿ ಜೊತೆ ಈ ವಿಷಯ ಏನು ಮಾತಾಡ್ಲಿಕ್ಕೆ ಹೋಗಬೇಡ ನಾನು ಹೇಳ್ತೇನೆ ಕೇಳು ನೀ ಬರೋದು ಬೇಡ ಏನು ಬೇಡ ಅಂಥೇಳಿ ಫೋನ್ ಇಟ್ಬಿಡ್ತಾನೆ ಮಗ ಟೆನ್ಷನ್ ಆಗಿಬಿಟ್ಟು ಮಗ ತಮ್ಮ ತಂಗಿಗೆ ಫೋನ್ ಮಾಡಿ ಏ ನೋಡು ಹಿಂಗೆ ಅಂತ ಹೇಳಿ ಅಪ್ಪ ಹಿಂಗೆ ಫೋನ್ ಮಾಡಿದ್ದ ನೋಡು ದಯವಿಟ್ಟು ಏನಾಯ್ತಂತ ಹೇಳಿ ಒಂಚೂರು ಕೇಳಿ ಹೇಳು ಸರಿ ಈ ಕಡೆ ತಂಗಿಯಿಂದ ಫೋನು ಈ ಅಪ್ಪನಿಗೆ ಬಂತು ಹಲೋ ಆ ಕಡೆಯಿಂದ ತಂಗಿ ಅಪ್ಪ ಅದೇನಂದ ನೀನು ಹಿಂಗೆ ನೀ ಅಣ್ಣಗೆ ಫೋನ್ ಮಾಡಿ ಹೇಳಿ ಅಂತ ಅದು ಹೆಂಗಾಗ್ತದೆ 40 ವರ್ಷ ಕೂಡ ಇದ್ದೀರಿ ನೀವು ನಮ್ಮ ಅವ್ವ ಅಪ್ಪ ಹಂಗೆ ಹೆಂಗೆ ಡೈವರ್ಸ್ ತೊಗೋತೀರಿ ನೀವು ನಾವು ಬರೋ ತನಕ ಏನು ಮಾಡೋಂಗಿಲ್ಲ ಈಗ ನಾನು ಮತ್ತು ಅಣ್ಣ ಗಾಡಿ ಹತ್ಲಿಕ್ಕೆತ್ತೇವೆ ನಾಳೆ ಅಲ್ಲಿ ಇರ್ತೇವೆ ಇಟ್ಬಿಟ್ಟು ಫೋನ್ ಈ ಕಡೆ ಇವ ಗಂಡ ತನ್ನ ಹೇಳ್ತೀನಿ ಕರೆದ ಅಂದ್ರೆ ಅಪ್ಪ ಹೇಳ್ದ ಏಯ್ ನೋಡ ಹೆಂಗದ ಐಡಿಯಾ ಈ ಸರ್ತೆ ಮಕ್ಕಳಿಬ್ಬರು ನಮ್ಮನ್ನು ಭೇಟಿಯಾಗಿ ಬರ್ಲಿಕ್ಕತ್ತಾರ ದೀಪಾವಳಿಗೆ ತಮ್ಮ ತಮ್ಮ ಖರ್ಚಿನಾಗೆ ಹೆಂಗೆ ಐಡಿಯಾ ಮಾಡಿದ್ದೆ ಆದರೆ ಇನ್ನು ಮುಂದೆ ಬರುವಂಥ ಮುಂದಿನ ಯುಗಾದಿ ಏನು ಹೇಳೋಣ ಒಂದು ಹುಡುಕಲ್ಲ ಗೆಳೆಯರ ಜೋಗ್ ಜಂಕ್ಷನ್ನಾಗ ಇಂಥ ಮಸ್ತ್ ಮಸ್ತ್ ಜೋಗ್ಗಳನ್ನು ನಿಮ್ಗೆ ಕೇಳಲಿಕ್ಕೆ ಸಿಗ್ತಾವ್ರಿ ಅದಕ್ಕೆ ನೀವು ಪ್ರತಿದಿನ 8-15ಕ್ಕೆ ಸುವರ್ಣ ನ್ಯೂಸ್ ಹಚ್ಚೋದನ್ನು ಮರಿಬೇಡ್ರಿ ಜೋಗ್ ಜಂಕ್ಷನ್ ನಿಮ್ಮ ಸಲುವಾಗಿ ಕಾಯ್ತಿರ್ತದೆ ಹಾಂ ಎಲ್ಲಿ ಹೋಗ್ಬೇಡ್ರೆ ಒಂದು ಸಣ್ಣ ಬ್ರೇಕ್ ಮೇಲೆ ಯಾಕಂದ್ರೆ ಮಸ್ತ್ ಮನುಷ್ಯ ಬರೋ ಟೈಮ್ ಅದಲ್ಲ